ಸಂತೋಷ್ ದ್ಯಾಮುಗೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ಆಯನ ಸೀದರ ನಾನು ಊರ್ ಕೊಂಡಾಡ್ಲತ್ತೇರ ಅಂದಿ. ಏ ಬಾಳೆಗೇರಿ ಊರಂದ್ರ ನಾಗೇಶ್ ಅವ್ರ ಮೆಟ್ಟ ಐತೆ ಅದ ಸಾಹೇಬ್ರ. ನೀವು ಇನ್ನೂ ಈ ಕಡೆ ಆ ಕಡೆ ಸುದ್ದಿ ಗೊತ್ತಿಲ್ಲ ಕಾಣವ. ಬಾಳೆಗೇರಿ ಗ್ರಾಮದೊಳಗ ಅಪ್ಪಾಣ ಒಸ್ತಾದ್ರ ಅಂದ್ರ ನಾಗೇಶ್ ಅವ್ರ ಮೆಟ್ಟ. ನಾಗೇಶ್ ಅಂದ್ರ ಹೆಣ್ಣು ಹಾಡೋರ ಪದ ತಯಾರಾಗುದು ಅಲ್ಲೇ ಅಲ್ಲೇ ಸುಮಯು ಇದ್ದಿತ್ಲ ಕರದ ಕೇಶ ಅಂದ್ರ ಅಪ್ಪ ನಟ ಬೆಳೆಸಲಾತ್ಯ ಅಂತಲೇ ನಡೆದೈತು. ಅದಕ್ಕೆ ಹೇಳ್ತಾರ ಮಾಸ್ತರ ಏ ಓದಿಕೊಂಡ ಸಾಧನ ಮಾಡ್ಯಾರ ಲಕ್ಷ್ಮಣ ತೋಡು ಕೊಟ್ಟ ಕೋಡ ಮರದ ಕರದ ವೈರೇನ ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರಣ ರೈತನ ಮರಣ ಮಡದಿ ಇಲ್ಲ ಅಂದ್ರ ಮಗ ಯಾರ ಮಾಸ್ತರ್? ಇದು ಗುರು ಶಿಷ್ಯನ ತೆಗೆದಾಗ್ತದ. ಒಂದು ಗುರುವಿಗೆ ಒಂದು ಶಿಷ್ಯನ ಮಡದಿ ಇಲ್ಲದ ಮಗ ಯಾರ? ಒಂದು ಗುರುವಿಗೆ ಒಂದು ಶಿಷ್ಯನ ಮಡದಿ ಇಲ್ಲದ ಮಗ ಆಗ್ತಾನೆ. ಮತ್ತ ಓಡಿ ಬಂದಕ್ಕಿನ ನಡುವೆ ಸುಟ್ಟಿ ಹಗಲ ಸುಟ್ಟನೆ ಹೇಳ್ತಾನೆ. ಓಡಿ ಬಂದವ್ರು ಇವ್ರು ಯಾರು ಹೇಳತ್ತಿದಿನೇ? ಇದು ಆರು ಮಂದಿ ಗುಣಗಳದ ಹೆಸರು ಹೇಳಕತ್ತಿ ನನಗಿಷ್ಟ. ಓಡಿ ಬಂದವ್ರು ಯಾರಂದ್ರ ಮಾಸ್ತರ? ಸಿಟ್ಟ ಅನ್ನೋದು ಬಹಳ ಕೆಟ್ಟ. ಯಾರೇ ಅಂದ್ರ ಸಾಕು ಓಡಿ ಬರ್ತದೆ ತಾನಾಗೆ. ಇದ ಸಿಟ್ಟ ಇದನ್ನ ಯಾವ ಸಿಟ್ಟ ಯಾವ ಸುಟ್ಟು ನಡೀತಾನಲ್ಲ ಅವು ಪ್ರಪಂಚ ಮಾಡ್ತಾನ ಭೂಮಿ ತಲಿವೆ. ಅದಕ್ಕೆ ಹೇಳ್ತಾರ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ. ಸಿಟ್ಟ ಅನ್ನುವಂತದ ಇದು ನೌಕರ ಬರ್ತದ ಮಾಸ್ತರ. ಅದಕ್ಕ ಮತ್ತ ಇದು ಅಲ್ಲ ಹೇಳ್ಯಾರವ್ರೆ ಹೇಳ್ತಾರ ಚಿಂತೆ ಎಂಬುದು ಒಂದ ಚಿಂತೆ ಎಂಬುದು ಒಂದ ಚಿಂತೆ ಹರಿದೇನೋ
ಇಷ್ಟ ಅಂಬುದು ಒಂದು ಲಂಗಟ ಹಾಕ್ಯನೋ ನಿನಗೆ ಲಂಗಟ ಕೊಟ್ಟವ್ರಿ ಯಾರ ನಾವು ಓಯ್ ಹೊಲ ಕೂತು ಅದರ್ತಿದ್ಲೆ ನಾನು ಹೊಟ್ಟೆ ಕೂತ್ಕೊಂಡು ಏನಂತ ಹೇಳಿ ತಾಯಿ ಅಂಜನಾದೇವಿ ಅಂಜನಾದೇವಿ ನಾನು ಎಲ್ಲರ ಗತ್ಲೆ ನಿಂತು ಬಾತ್ಲೆ ಹುಟ್ಟವಲ್ಲ ಅಲ್ಲ ಒಂದು ಚೋಟಿ ಅರಿಬಿ ನೋಡು ಆ ಲಂಗಟ ಕಟ್ಕೊಂಡು ಹೊರಗೆ ಜಿಗಿತನಂತ ನಿಮ್ಮ ಹನುಮಂತ ಯಾವ ನಿಷ್ಠ ಅನ್ನುವಂತ ಲಂಗಟ ನಾನ್ ನುಂಗಿದಾಗ ಅದನ್ನ ಲಂಗಟ ಹಚ್ಕೊಂಡು ಬಂದಿದೀನಿ ಹೊರಗೆ ಅವಾಗ ತಾಯಿ ಅಂಜನಾದೇವಿ ಏನ್ ಮಾಡ್ತಾಳು ಏನ್ ಮಾಡ್ತಾಳು ಬರೇ ಒಂದು ಚೋಟಿ ಅರಿಬಿ ನುಂಗಿದ ತಕ್ಷಣ ಆ ಲಂಗಟ ಕಟ್ಕೊಂಡು ಹೊರಗೆ ಜಿಗದಾನೆ ಮತ್ತ ಆ ಲಂಗಟ ತಟ್ಟಿ ಬಿಡು ಮಾಸ್ತರ ಈಗ ಏನು ನಿನ್ನ ಮೈ ಮೇಲೆ ಇರುವಂತ ಏಳಪಾದ್ರ ಸೀರೆ ಐತಿ ನೋಡು ಈ ಸೀರೆ ಆದ್ರೂ ನಾದೈತಿ ಇದು ಏಳಪಾದ್ರ ಸೀರೆ ಆದ್ರೂ ನಾದೈತಿ ದೋಣಿಸೆ ತೀನಿಸೆ ಕೂಡಾಟ್ಲೆ ಸಿಗ್ತಾವ ಈ ಸೀರೆಗೆ ಬೇನ್ ಹತ್ತಬೇಡ ಯಾವಾಗ ತಾಯಿ ಗರ್ಭದೊಳಗಿಂದ ಬಿದ್ದಾಗ ಏಳಪಾದ್ರ ಸೀರೆ ಸುತ್ತಕೊಂಡು ಬಂದಿ ನೋಡ ಆ ಏಳಪಾದ್ರ ಸೀರೆ ನಾದೈತಿ ನನ್ನ ಸೀರೆ ಸೋರ್ಕರ್ ನಾ ಕಳ್ಸ್ಕೊಂಡು ಬಿಟ್ನಿ ಅಂದ್ರೆ ಇಂಡಿ ಊರ ನಾಯಿಗಳು ಬಿಡ್ಲಾಕಿ ಬಳಗಿರ್ತಕ್ಕ ನೆಕ್ಕೊತ್ ಬೇನ್ ಹತ್ಯ ಮೂರು ಮಂದಿ ಅಲ್ಲ ಎಲ್ಲ ನಾಂದ 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 ಎದಕ್ಕ ಎಣ್ಣೆ ಐತಿನಿ ಅಂದ ಅಲ್ಲೇ ಮತ್ತ ಮಾಸ್ತಾರೆ ಮತ್ತೇನ್ ಹೇಳ್ತಾನೆ ನೋಡ ನಮಗ ತಿಳಿದಷ್ಟ ಅವ ಕೇಳ್ದಕ್ಕ ಏನೇನ ಹೇಳ್ಕೊತ ಬಂದಿದ್ದ ಏನೇನ ಕೇಳ್ಕೊತ ಬಂದಿದ್ದ ಮಾತಿಗೆ ಮಾತ ಒರೆಸಿ ಕೊಟ್ಟಕೊತ ಬಂದಿವ್ ನಾವು ನೋಡುನು ಅವ ಏನೇನ್ ಹೇಳ್ತಾನ ಅವನಿಂದ ಏನಾಗ್ಯದ ಏನೇನ್ ಆಗೈತಿ ಏನೇನ್ ಇಲ್ಲ ಅದಕ್ಕ ಏನ್ ಹೇಳ್ತಾರ ನೋಡ್ರಿ ಮಾಸ್ತಾರ ಏನ್ ಹೇಳ್ತಾರೆ ಹೇಳ ತಗೊಂಡ ಇವ ಪರಮಾತ್ಮ ತಿರುಗಾಡ್ಲಕ್ ಹತ್ತ ದೇವಲೋಕದಾಗ ತಿರುಗಲಕ್ ವಿಷ್ಣು ಚಿಂತಿ ಮಾಡ್ತಾನ ಏನಂತ ಹೇಳಿ ಅಲ್ಲ ಪರಮಾತ್ಮ ಇದು ಲಯ ಮಾಡುವಂತ ಪರಮಾತ್ಮ ಸುಂಟಿರುವಂತ ದೇಹ ಹೊತ್ತಕೊಂಡು ಹಿಂಗ ತಿರುಗಲಾಯ್ತು ದೇವಲೋಕದೊಳಗ ಲಯ ಮಾಡವ್ರ ಯಾರ ಗದ್ದಿಗೆ ಕುಲ್ಲಾ ಬಿತ್ತು ಹಳಿ ತನ್ನ ಗದ್ದಿಗೆ ಬರುವಲ್ಲ ಹೇಳಿ ಏನ್ ಮಾಡ್ತಾರು ಮಾಸ್ತರ ತನ್ನ ಸುದರ್ಶನ ಚಕ್ರದಿಂದ ಐವತ್ತೊಂದು ಭಾಗ ಮಾಡಿದಾಗ ಐವತ್ತೊಂದು ಶಕ್ತಿ ಪೀಠ ಆಗಿ ಉಳದವ ಅದ್ರೊಳಗಿಂದ ಒಂದು ಯವನಿ ಜಾರಿ ಕಂಚಿ ಕಾಮಾಕ್ಷಿ ಒಳಗ ಬಿದ್ದದ ಅದೇ ದ್ರಾಕ್ಷಾಯಣಿ ಯವನಿ ಜಾರಿ ಕಂಚಿ ಕಾಮಾಕ್ಷಿ ಒಳಗ ಬಿದ್ದಾಗ ಈಗ ಸದ್ದ ಮಾಸ್ತರ ಏನ ಯವನಿ ಜಾರಿ ಬಿದ್ದೈತೆ ಅನ್ನೋದು ಗೊತ್ತಾಕ್ ನೋಡಿ ಇವರ ಪರಮಾತ್ಮಗ ಹೋಗಿಯಲ್ಲಿ ಎಷ್ಟೋ ವರ್ಷ ತಪ ಮಾಡ್ಯಾನ ತಪ ಕೂತಾನೆ ಆ ಯವನಿತ್ಯಕ್ ಹೋಗಿ ತಪ ಕೂತಾನ ಅಂತಲೇನೆ ಈಗ ಕೆಳಗ ಯವನಿ ಆಕಾರತಿ ಮ್ಯಾಗ ಲಿಂಗ ಗಜ ಉರಿಯದ ಇನ್ನಾದ್ರೂ ಭೂಮಿ ತೆಲಿ ಮ್ಯಾಗ ಹತ್ ತಿಂಗಳದಾಗ ಐದು ದಿವಸ ಮುಟ್ಟಾಗತ್ತೆ ಕಂಚಿ ಕಾಮಾಕ್ಷಿ ಒಳಗ ದೇವರ ಬಾಗಿಲು ಬಂದಿರ್ತದ ಹಿಂಗ ನಿಮ್ಮ ಯಾವ್ರೆ ಪವಾಡ ಆಗಿತ್ತು ಅಂದ್ರೆ ತೋರಿಸು ಇವ್ರು ಹಂತ ಪವಾಡ ಅಲ್ರಿ ಇವ್ರು ಮಂದಿ ಹೆಂಗಸರು ಕಾಮ ಗಾಂಡ ಎಂಟಿ ಏನು ಕಾಮ ಇರ್ತಾರಲ್ಲ ಅಲ್ಲಿ ವೇಷಿ ಬ್ಯಾರೆ ತೊಡೆದು ಬಂದ ಅವ್ರನ್ನ ಹಾಳಿ ಹಚ್ಚುದು ಯಾರನ್ರಿ ಕಲ್ಲು ಮಾಡಿ ಹೋಗಿದ್ರು ನೀವ್ಯಾಕೆ ನೋಡಿದ್ರೆ ಕುಂಡ್ರಿ ಬರ್ರಿ ಇಲ್ಲಿ ಇಲ್ಲಿ ಕುಂಡ್ರಿ ಬರ್ರಿ ಇಲ್ಲಿ ಆಸಾಮದ ರಾಜಧಾನಿ ಗುವಾಹಟಿ ಅದ ಗುವಾಹಟಿಯಿಂದ 7 ಕಿಲೋಮೀಟರ್ ಕಂಚಿ ಕಾಮಾಕ್ಷಿ ಒಳಗ ಐತ್ರಿ ಸಾಹೇಬ್ರ ಎದುರಾಗ ತೆಗೆದು ಕೊಡತ್ತೀರಿ ಹೇಳ್ರಿ ನನಗ ಇವತ್ತಿನ ಸರ್ತ್ ಬಿಡ್ತಿ ಯಾವ ಇವತ್ತಿನ ಸೆರೆದು ಬಿಡ್ಲಾಕ ಬಂದೇನ್ರಿ ಸಾಹೇಬ್ರ ನೀವು ಎಟ್ಟಾದ್ರು ಗಂಡ ಮೇಳದವ್ರು ನಿಮ್ಮ ನಾಯಕ